ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿವಾದಗಳು ಇವತ್ತು ಎದ್ದಿದವೆ ಎಲ್ಲ ವಿವಾದಗಳು ಕೋರ್ಟಿನ ಮೂಲಕ ಇದು ಕಂದಾಯ ಇಲಾಖೆದು ಅಂತ ಅನ್ನುವಂತದ್ದು ಈಗಾಗಲೇ ಸರ್ಕಾರ ಡಿಕ್ಲೇರ್ ಮಾಡಿದೆ ಸೋ ಒಂದು ಬಾರಿ ಕಂದಾಯ ಇಲಾಖೆದು ಸರ್ಕಾರದ್ದು ಅಂತ ಡಿಕ್ಲೇರ್ ಆದ ಮೇಲೆ ಅಲ್ಲಿಯ ಶಾಸಕ ಇಲ್ಲಿ ಯಾವುದೇ ರೀತಿಯ ಗಣೇಶೋತ್ಸವ ಹಬ್ಬಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ಅನ್ನುವಂತ ಹೇಳಿಕೆಯನ್ನ ಇದು ಕೋಮು ಪ್ರಚೋದನೆ ಆಗುತ್ತೆ ಇದು ಅಶಾಂತಿಗೆ ಕಾರಣ ಆಗುತ್ತೆ ಅನ್ನುವಂತದ್ದು ಸರ್ಕಾರಕ್ಕೆ ಗೊತ್ತಿದ್ದು ಕೂಡ ಇವತ್ತು ಸರ್ಕಾರ ಅವರ ಮೇಲೆ ಕ್ರಮ ತಗೊಂಡಿಲ್ಲ ಅವರ ಮೇಲೆ ಯಾವುದೇ ರೀತಿಯ ಕೋಮು ಪ್ರಚೋದನೆ ಅನ್ನುವಂತ ಕೇಸ್ ದಾಖಲೆ ಮಾಡಲಿಲ್ಲ ವಿಶ್ವಭಾರತಿ ಸಂಸ್ಥೆಯ ಮುಖ್ಯಸ್ಥರಾದಂತ ಭಾಸ್ಕರ್ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳಿ ಅವರ ಮೇಲೆ ಇವತ್ತು ಕೋಮು ಭಾವನೆ ಕೆರಳಿಸಿದ್ದಾರೆ ಅಂತ ಹೇಳಿ ಕೇಸ್ ಅನ್ನು ದಾಖಲೆ ಮಾಡಿದ್ದಾರೆ ನಾನು ಹೇಳೋದು ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಅಂದ್ರೆ ಹಿಂದೂಗಳನ್ನು ಮಾತ್ರ ಹಿಂದೂ ಟಾರ್ಗೆಟ್ ಮಾಡ್ತಾ ಇದೆ ಹಿಂದೂಗಳ ಮಾತು ಹಿಂದೂಗಳ ಮೇಲೆ ಮಾತ್ರ ಕೇಸ್ ಹಾಕುವಂತ ಈ ರೀತಿ ಮಾಡ್ತಾ ಇರುವಂತಹದ್ದು ಅದಕ್ಕೆ ಇವತ್ತು ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರದ ಮೇಲೆ ಸಿಟ್ಟಾಗಿದೆ ಇವತ್ತು ನೀವು ಇದನ್ನು ಯೋಚನೆ ಮಾಡಬೇಕಾಗಿದೆ ನಿಮ್ಮಲ್ಲಿ ಕೋಮು ಪ್ರಚೋದನೆ ಮಾಡ್ತಾ ಇರುವಂತಹ ಜಮೀರ್ ಅಹ್ಮದ್ ಅಲ್ಲಿಯ ಎಂಎಲ್ಎ ಮತ್ತು ಉದ್ಧಟತನದಿಂದ ಮಾತನಾಡ್ತಾ ಇರುವಂತಹ ರಜಾಕ್ ಅಬ್ದುಲ್ ರಜಾಕ್ ಇವರಿಬ್ಬರ ಮೇಲೂ ಕೇಸ್ ದಾಖಲೆ ಮಾಡಬೇಕು ಇವರಿಬ್ಬರನ್ನು ಬಿಟ್ಟು ಬರೇ ನಮ್ಮ ಹಿಂದೂಗಳ ಮೇಲೆ ಕೇಸ್ ದಾಖಲೆ ಮಾಡ್ತಾ ಇರುವಂತಹ ನಿರ್ಲಜ್ಜ ನೀಚತನದ ಕೆಲಸ ನೀವು ಬಿಜೆಪಿಯವರು ಮಾಡಬೇಡಿ ಯಾಕೆ ಹಿಂದೂಗಳ ಮೇಲೇನೆ ದಬಾಣಿಕೆ ಮಾಡ್ತಾ ಇರೋದು ಹಿಂದೂಗಳನ್ನು ಗೆದ್ದಂತಹವ್ರು ನೀವು ಇವತ್ತು ಅವರಿಬ್ಬರು ಪ್ರಚೋದನೆ ಮಾಡಿದ್ದು ಗೊತ್ತಾಗ್ತಾ ಇಲ್ವ ನಿಮಗೆ ಸೊ ಈ ರೀತಿಯ ನಿಮ್ಮ ನಿಲುವಿನಿಂದನೇ ಇವತ್ತು ಬಿಜೆಪಿಯ ಕಾರ್ಯಕರ್ತರೇ ಇವತ್ತು ನಿಮ್ಮ ವಿರುದ್ಧ ಸಿಡಿದೆದ್ದಿದ್ದು ಈ ಹಿನ್ನೆಲೆಯಲ್ಲೇ ಇದನ್ನು ಯೋಚನೆ ಮಾಡೋದು ಬಿಟ್ಟು ಇವತ್ತು ಆ ಚಾಮರಾಜಪೇಟೆಯ ಇದರಲ್ಲಿ ಭಾಸ್ಕರನ್ ಮೇಲೆ ಕೇಸ್ ಹಾಕ್ತೀರಿ ನೀವು ಜಮೀರ್ ಅಹ್ಮದ್ ಅನ್ನು ಬಚಾವ್ ಮಾಡ್ತೀರಿ ಅಬ್ದುಲ್ ರಜಾಕ್ ಒಬ್ಬ ಉದ್ಧಟ ಕಿಡಿಗೇಡಿ ದೇಶದ್ರೋಹಿಯನ್ನ ಇವತ್ತು ಬಚಾವ್ ಮಾಡ್ತೀರಿ ಅವನನ್ನ ಸೊ ಯಾವ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಸೊ ಇವತ್ತು ಕಂದಾಯ ಇಲಾಖೆಯ ಸಭೆ ಇದೆ ಅಂತ ನಾನು 12 ಗಂಟೆಗೆ ನೀವು ಡಿಕ್ಲೇರ್ ಮಾಡಿದ್ದೀನಿ ನಾನು ಹೇಳೋದು ನಿಮ್ಮ ಆಸ್ತಿ ಅಂದ ಮೇಲೆ ಸರ್ಕಾರದ ಆಸ್ತಿ ಅಂದ ಮೇಲೆ ಅಲ್ಲಿ ನೀವು ನಿರ್ಣಯ ತಗೊಳ್ಳೋಕೆ ನೀವು ಹಕ್ಕು ಬಾಧ್ಯರಾಗಿರಿ ನಿಮಗೆ ಹಕ್ಕಿದೆ ಸೊ ಯಾವುದೇ ಜಮೀರ್ ಅಹ್ಮದ್ ಆಗಲಿ ಅಥವಾ ಇನ್ನು ಅಬ್ದುಲ್ ರಜಾಕ್ ಆಗಲಿ ಹಕ್ಕಿಲ್ಲ ಅವರಿಗೆ ಇನ್ಯಾರಿಗೂ ಹಕ್ಕಿಲ್ಲ ಅಲ್ಲಿ ರಾಷ್ಟ್ರಧ್ವಜ ಹಾರಬೇಕು ರಾಷ್ಟ್ರಧ್ವಜ ಹಾರಿ ವಂದೇ ಮಾತರಂ ಪೂರ್ಣ ವಂದೇ ಮಾತರಂ ಹೇಳಬೇಕು ಭಾರತ್ ಮಾತಾ ಕಿ ಜೈ ಘೋಷಣೆ ಹಾಕಬೇಕು ಇದನ್ನ ನಿರ್ಣಯ ತಗೊಂಡ್ರೆ ಸರಿ ಇಲ್ಲಾದ್ರೆ ಮತ್ತೆ ಏನಾದರೂ ನೀವು ಭಾವನೆ ಅದು ಇದು ಮುಂದಿನ ಬಾರಿ ನೋಡೋಣ ಹಾಗೆ ಹೀಗೆ ನಾಟಕ ಮಾಡಿದ್ರೆ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗತ್ತೆ 75ನೇ ವರ್ಷದ ಈ ಸ್ವಾತಂತ್ರ್ಯ ದಿನೋತ್ಸವದ ವರ್ಷಕ್ಕೆ ನೀವು ಅವಮಾನ ಮಾಡಿದಂಗಾಗತ್ತೆ ನರೇಂದ್ರ ಮೋದಿಗೆ ಅವಮಾನ ಮಾಡಿದಂಗಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಭಾಸ್ಕರ್ ಮೇಲಿನ ಕೇಸ್ ವಾಪಸ್ ತಗೊಳ್ಳಿ ಇಲ್ಲ ಜಮೀರ್ ಮತ್ತು ಅಬ್ದುಲ್ ರಜಾಕ್ ಮೇಲೂ ಕೇಸ್ ಹಾಕಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇಲ್ಲಾದರೆ ಆಂದೋಲನ ಮಾಡಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ